ಹೈ ಡಿಯರ್ಸ್, ಹಬ್ಬಕ್ಕೆ ಸ್ವೀಟ್ಸ್ ಮತ್ತು ಸ್ನ್ಯಾಕ್ಸ್ ರೆಡಿನಾ? ಇನ್ನೂ ನೀವು ರೆಡಿ ಮಾಡಿಲ್ಲ ಅಂದರೆ ಇವತ್ತಿನ ಈ ವಿಡಿಯೋ ಲಾಸ್ಟ್ ಮಿನಿಟ್ ಸ್ವೀಟ್ ಮತ್ತು ಸ್ನ್ಯಾಕ್ಸ್ ಮಾಡಲಿಕ್ಕೆ ಮೋಸ್ಟ್ ಯೂಸ್ಫುಲ್ ಆಗಿರುತ್ತೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮನೇಲಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಫಾಸ್ಟಾಗಿ ಸ್ವೀಟ್ ಮತ್ತು ಸ್ನ್ಯಾಕ್ಸ್ ಮಾಡ್ಕೋಬೋದು ಅನ್ನೋದಕ್ಕೆ ಇವತ್ತಿನ ವ್ಲಾಗ್ನ ನೀವು ಪೂರ್ತಿಯಾಗಿ ನೋಡಬೇಕು. ಜೊತೆಗೆ ಸಾಕಷ್ಟು ಟಿಪ್ಸ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನಲ್ಲಿ ಸ್ವೀಟ್ ಮತ್ತು ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಬನ್ನಿ, ಮೊದಲನೇದಾಗಿ ಕಜ್ಜಾಯದ ರೆಸಿಪಿ ನೋಡ್ಕೊಂಬರೋಣ. ತುಂಬ ಜನ ಕಜ್ಜಾಯ ರೆಸಿಪಿ ತೋರಿಸಿ ಅಂತ ಕೇಳ್ತಾಯಿದ್ರು. ಕಜ್ಜಾಯ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಳೋ ರೀತಿಯಲ್ಲಿ ಕೆಲವು ಟಿಪ್ಸ್ ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಕಜ್ಜಾಯ ಮಾಡೋದಕ್ಕೆ ಸುಮಾರು 2 ದಿನ ಮುಂಚೆನೇ ನಾನು ಇದನ್ನು ಅಕ್ಕಿ ನೆನೆಸಿ ಇಟ್ಟಿದ್ದೆ. 1 ಅಥವಾ 2 ದಿನ ಚೆನ್ನಾಗಿ ಇದನ್ನು ನೆಂದ್ರೆ ಕಜ್ಜಾಯದ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಇಲ್ಲಿ ಉಪಯೋಗಿಸ್ಕೊಂಡಿರೋದು ರಾ ರೈಸ್. ರಾ ರೈಸ್ ಅಥವಾ ಸೊಸೈಟಿ ಅಕ್ಕಿ ಕೂಡ ನೀವು ಉಪಯೋಗಿಸ್ಕೋಬೋದು. ಆದರೆ ಇದನ್ನು 1 ಅಥವಾ 2 ದಿನ ಚೆನ್ನಾಗಿ ನೆನೆಸ್ಬಿಟ್ಟು ನೀವು ಕಜ್ಜಾಯ ಮಾಡ್ಕೊಳ್ಳೋದ್ರಿಂದ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು 2 ದಿನ ನಾನು ಇಲ್ಲೇ ನೆನೆಸಿದ್ದೀನಿ. 2 ದಿನ ನೆನೆಸ್ಬೇಕು ಅಂದರೆ ನೀವು ಬೆಳಗ್ಗೆ ಒಂದು ಸರ್ತಿ ಮತ್ತು ಸಂಜೆ ಒಂದು ಸರ್ತಿ ಇದರ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಸ್ಮೆಲ್ ಬರುತ್ತೆ. ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ನೀರೆಲ್ಲ ತೆಗೆದು ಒಂದು ಬಟ್ಟೆ ಮೇಲೆ ಗಾಳಿನಲ್ಲೇ ಆರಿಸ್ಕೋಬೇಕು. ಇದು ಫ್ಯಾನ್ ಗಾಳಿನಲ್ಲೇ ನಾನು ಆರಿಸ್ತಾ ಇದ್ದೀನಿ. 10 ನಿಮಿಷ ಇದನ್ನು ಗಾಳಿನಲ್ಲಿ ಒಣಗಿಸ್ಕೊಳ್ಳೋಣ. ಇದರಲ್ಲಿ ತೇವಾಂಶ ಏನಿರುತ್ತೆ, ಕೈಗೆ ನಾವು ಮುಟ್ಟಿದಾಗ ಅಕ್ಕಿ ಜೊತೆಗೆ ನೀರು ಸಿಗ್ತಾ ಇರುತ್ತಲ್ಲ, ನೀರೆಲ್ಲ ಪೂರ್ತಿಯಾಗಿ ಗಾಳಿನಲ್ಲಿ ಆರೋವರೆಗೂ ಫ್ಯಾನ್ಗಳಲ್ಲೇ ಆರಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಹಾಕಬಾರ್ದು. 10 ನಿಮಿಷದ ನಂತರ ನೋಡಿ, ನಮಗಿದು ಬರೀ ಅಕ್ಕಿ ಮಾತ್ರ ಅಂಟ್ತಾ ಇದೆ, ಇದರಲ್ಲಿ ತೇವಾಂಶ ಎಲ್ಲ ಹೋಗಿದೆ. ಕೈಯಲ್ಲಿ ಹೀಗೆ ಮುಟ್ಟು ನೋಡಿದಾಗ ಅಕ್ಕಿನಲ್ಲಿ ತೇವಾಂಶ ಮಾತ್ರ ಸಿಗಬೇಕು, ನೀರು ಸಿಗಬಾರ್ದು. ಆನಂತರ ನಾವು ಇದನ್ನು ಮಿಕ್ಸಿನಲ್ಲಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋಣ. ಸೊ ಇದನ್ನು ಸಾಧ್ಯವಾದಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿರೋದನ್ನು ಜರಡಿ ಮಾಡ್ಕೊಳ್ಳೋಣ. ಸಣ್ಣ ಕಣ್ಣಿರುವಂಥ ಜರಡಿನಲ್ಲಿ ಇದನ್ನು ಒಂದ್ಸತಿ ಜರಡಿ ಮಾಡಿಕೊಂಡಾಗ ಇದ್ರ ಮೇಲ್ಗಡೆ ಏನಾದರೂ ಸಣ್ಣ ಸಣ್ಣ ಅಕ್ಕಿ ಇದ್ರೂ ಕೂಡ ಬಂದುಬಿಡುತ್ತೆ. ಮತ್ತು ನಾವು ಇದನ್ನು ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೋದು. ಕಜ್ಜಾಯಕ್ಕೆ ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಹಿಟ್ಟು ಯಾವಾಗಲೂ ಅಷ್ಟೇ ನುಣ್ಣಗಿರೋ ಹಾಗೆಯೇ ನಾವು ಇದನ್ನು ಮಾಡ್ಕೋಬೇಕು. ನಾವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಸುವಾಗ ಮಿಲ್ಲಲ್ಲಿ ಮಾಡಿಸ್ತೀವಿ, ಕಡಿಮೆ ಕ್ವಾಂಟಿಟಿನಲ್ಲಿ ನೀವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೋದು. ಆದರೆ ಈ ಹಿಟ್ಟಿನ ಮುಟ್ಟಿದಾಗ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಬೇಕು, ಆ ರೀತಿ ತೇವಾಂಶ ಇರೋ ಹಾಗೆಯೇ ನೋಡ್ಕೋಬೇಕು. ನೋಡಿ, ಹೀಗಿದ್ರೆ ನಮಗಿದು ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ. ಇದ್ರ ಜೊತೆಗೆ ನಾವು ಇವಾಗಲೇ 1 ಸ್ಪೂನಷ್ಟು ಎಳ್ಳು, 1 ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಏಲಕ್ಕಿ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಬೋಣ. ಹಿಟ್ಟು ರೆಡಿ ಮಾಡ್ಕೊಂಡ ನಂತರ ನಾವು ಪಾಕ ರೆಡಿ ಮಾಡ್ಕೋಬೇಕು. ಈ ತೇವಾಂಶ ಆರ್ದಲ್ಲೇ ಇರೋ ಹಾಗೆ ಈ ರೀತಿ ಒತ್ತುಬಿಟ್ಟು ಮೇಲಿಂದ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ, ಗಾಳಿಗೆ ಇದು ಒಣಗಲ್ಲ. ಅಷ್ಟರಲ್ಲಿ ನಾನು ಇಲ್ಲಿ ಪಾಕ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನ ಉಪಯೋಗಿಸ್ಕೋಬೇಕು. ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅದಕ್ಕೆ ಸಮ ಪ್ರಮಾಣದಲ್ಲಿ ಬೆಲ್ಲ ಹಾಕೋಬೇಕು. 3 ಗ್ಲಾಸಷ್ಟು ನಾನು ಇಲ್ಲಿ ಅಕ್ಕಿ ಹಾಕಿದ್ದೆ, ಅದಕ್ಕೆ ಸಮ ಪ್ರಮಾಣದಲ್ಲಿ 3 ಗ್ಲಾಸಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ರಫ್ ಆಗಿನೇ ಕುಟ್ಟುಬಿಟ್ಟು ಬೆಲ್ಲ ಹಾಕ್ಕೋಬೋದು. ಹಾಗೆ 1 ಕಾಲು ಲೋಟದಷ್ಟು ನೀರು ಹಾಕಿ ಪಾಕ ತೆಕ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ. ಫಸ್ಟು ಮೀಡಿಯಂ ಹೀಟಲ್ಲಿ ಬೆಲ್ಲ ಕರಗುವವರೆಗೂ ಹೀಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿರಬೇಕು. ಹಾಗೆ ಇದನ್ನು ತಿರುಗಿಸೋದಕ್ಕೆ ವುಡನ್ ಸ್ಪ್ಯಾಚುಲ ಅಥವಾ ಮುದ್ದೆ ಕೋಲನ್ನ ನೀವು ಉಪಯೋಗಿಸ್ಕೋಬೋದು. ಸೊ ಒಂದು ಸ್ವಲ್ಪ ಹೊತ್ತು ಇದನ್ನು ತಿರುಗಿಸ್ತಾ ಹೋದಂಗೆ ಆ ಬೆಲ್ಲ ದಪ್ಪ ದಪ್ಪ ಏನಿರುತ್ತೆ ಅದೆಲ್ಲ ಕರಗಿ ಈಗ ಪಾಕ ಬರೋದಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ನಾವು ಉರಿ ಕಡಿಮೆ ಇಟ್ಕೋಬೇಕು, ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಪಾಕ ತೆಕ್ಕೋಬೇಕು. ಪಾಕ ನಮಗೆ ಇದು ನೀರಲ್ಲಿ ಹಾಕಿದ ಕೂಡಲೇ ಉಂಡೆ ಬರೋ ಹಾಗಿರಬೇಕು. ಆ ರೀತಿ ಇದ್ದರೆ ಕರೆಕ್ಟಾಗಿದ್ದು ಪಾಕ ರೆಡಿಯಾಗಿದೆ. ಒಂದು ಸಾಫ್ಟಾಗಿರುವಂಥ ಕಜ್ಜಾಯ ನೀವು ಮಾಡ್ಕೋಬೋದು. ಇನ್ನೂ ಸ್ವಲ್ಪ ನಮಗೆ ಗಟ್ಟಿ ಬೇಕು ಅನ್ನೋದಾದರೆ ಸ್ವಲ್ಪ ಗಟ್ಟಿ ಪಾಕ ತೆಕ್ಕೋಬೋದು. ನೋಡಿ, ಈ ರೀತಿ ಉಂಡೆ ಬರ್ತಾ ಇದೆ ಅಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಉರಿ ಕಡಿಮೆ ಇಟ್ಕೊಂಡು ನಾವು ಇದಕ್ಕೆ ನಿಧಾನವಾಗಿ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಇದನ್ನು ಪಾಕದ ಜೊತೆಗೆ ತಿರುಗಿಸ್ಕೊಳ್ಳೋಣ. ಗಂಟು ಇಲ್ದಲೇ ಇರೋ ಹಾಗೆ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೋಬೋದು. ಈ ಥರ ಮಾಡುವಾಗ ಇನ್ನೊಬ್ಬರ ಸಹಾಯ ನೀವು ತೊಗೋಬೋದು. ಅಕ್ಕಿ ಹಿಟ್ಟು ಹಾಕೋದಕ್ಕೆ ಒಬ್ಬರು, ಇನ್ನೊಬ್ಬರು ತಿರುಗಿಸೋದಕ್ಕೆ ಈ ರೀತಿ ಮಾಡ್ಕೋಬೋದು. ಒಬ್ಬರೇ ಮಾಡುವಾಗ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ರೀತಿ ನೀವು ತಿರುಗಿಸ್ಕೋಬೋದು. ಗಂಟಿಲ್ದಲ್ಲ ಇರೋ ಹಾಗೆ ಈ ರೀತಿ ನಾವು ಬೇಯಿಸ್ಕೊಂಡಿದ್ದಾಗಿದೆ. 1-2 ನಿಮಿಷ ನಾವು ಇದನ್ನು ಪಾಕ ಜೊತೆಗೆ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ಆದರೆ ಇದನ್ನು ಮತ್ತೆ ನಾವು ಒಂದು ದಿನ ಅಥವಾ 1 ನೈಟ್ ಅಥವಾ 1-2 ದಿನ ಬಿಟ್ಬಿಟ್ಟು ನಂತರ ನಾವು ಕಜ್ಜಾಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗಿದು ಇವಾಗ ತೆಳ್ಳಗಿದೆ ಅಂತ ಅನಿಸ್ಬೋದು, 1 ದಿನ ಬಿಟ್ಟ ನಂತರ ಸ್ವಲ್ಪ ಅದು ಗಟ್ಟಿಯಾಗುತ್ತೆ. ಇನ್ನೂ ಹೀಗೆ ಸ್ವಲ್ಪ ತೆಳ್ಳಗಿದೆ ಅಂತ ಅನಿಸಿದ್ರೆ ಮತ್ತೆ ಇನ್ನು ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಮಾಡಿಕೊಂಡು, ಅಂದರೆ ಅಕ್ಕಿ ನೆನೆಸಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡು ನೀವು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಮಾಡ್ಕೋಬೋದು, ಏನೂ ತೊಂದರೆ ಆಗಲ್ಲ. ನೋಡಿ, 2 ದಿನದ ನಂತರ ಇದು ಕಜ್ಜಾಯ ಮಾಡೋದಕ್ಕೆ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು. ಅಕ್ಕಿ ನೆನೆಸೋದಕ್ಕಾಗಲಿ, ಪಾಕ ತೆಗೆದು ಇಟ್ಕೊಳ್ಳೋದಕ್ಕಾಗಲಿ ಸ್ವಲ್ಪ ಪೇಷನ್ಸ್ ಇದ್ದರೆ ಮಾತ್ರನೇ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಅವತ್ತೇ ನೆನೆಸಿ ಅವತ್ತೇ ಮಾಡೋದಾದರೆ ಮಾಡ್ಬೋದು, ಆದರೆ ತುಂಬ ದಿನ ಹಿಡಿದಕ್ಕಾಗಲ್ಲ.
ನೋಡಿ, ಸ್ವಲ್ಪ ಎಣ್ಣೆ ಹಚ್ಚಿರುವಂಥ ಶೀಟ್ ಮೇಲೆ ಇದನ್ನು ತಟ್ತಾ ಇದ್ದೀನಿ. ನಮ್ಗೆ ಎಷ್ಟು ತೆಳ್ಳಗಬೇಕು, ಎಷ್ಟು ತಪ್ಪಗೆ ಬೇಕು ನೋಡ್ಕೊಂಡು ಮಾಡ್ಕೋಬೋದು. ಸಾಧ್ಯದಷ್ಟು ಇದನ್ನು ಸ್ವಲ್ಪ ಮಂದಕ್ಕೇ ತಟ್ಕೊಳ್ಳೋಣ. ತಟ್ಟಿರುವಂಥ ಕಜ್ಜಾಯನ ಮೀಡಿಯಂ ಹೀಟಲ್ಲಿ ಎಣ್ಣೆ ಕಾಯಿಸ್ಕೊಂಡು ಅದರಲ್ಲಿ ಬೇಯಿಸ್ಕೋಬೇಕು. ಫಸ್ಟು ಹಾಕಿದ ಕೂಡಲೇ ಅದು ಮುಟ್ಟಕ್ಕೆ ಹೋಗಬಾರ್ದು, ಅದಾಗೆ ತಾನಾಗೆ ಮೇಲೆ ಬರುತ್ತೆ. ಆನಂತರ ನಾವು ಇನ್ನೊಂದು ಸೈಡ್ ತಿರುಗಿಸ್ಕೊಂಡು ಹೊಂಬಣ್ಣ ಬರೋವರೆಗೂ ಇದನ್ನು ಬೇಯಿಸಿ ತೆಕ್ಕೋಣ. ಕಜ್ಜಾಯ ಸುಮಾರು ಜನಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಈ ನಾನು ಇವಾಗ ಹೇಳಿರುವಂಥ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಹೋದರೆ ಖಂಡಿತ ನೀವು ಕೂಡ ಇದೇ ರೀತಿ ಕಜ್ಜಾಯ ಮಾಡ್ಕೋಬೋದು. ಇದರಲ್ಲಿ ಎಣ್ಣೆ ಇರುತ್ತೆ, ಆ ಎಣ್ಣೆನ ತೆಗೆದಕ್ಕೆ ಇನ್ನೊಂದು ಸ್ಪೂನ್ ಸಹಾಯದಿಂದ ಈ ರೀತಿ ಒತ್ತುತ್ತಾ ಹೋದರೆ ಅದ್ರ ಒಳಗಡೆ ಇರುವಂಥ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಬಂದ್ಬಿಡುತ್ತೆ. ಒಬ್ಬರೇ ಮಾಡುವಂಥ ಟೈಮಲ್ಲಿ ಎರಡು ಮೂರು ಒಟ್ಟಿಗೆ ಮಾಡಬೇಕು ಅಂದರೆ ಈ ಥರದ ಒಂದು ದೊಡ್ಡ ಶೀಟ್ನ ಉಪಯೋಗಿಸ್ಕೊಂಡು ಈ ರೀತಿ ನೀವು ಫಾಸ್ಟಾಗಿ ಮಾಡ್ಕೋಬೋದು. ಒಂದೇ ಥರ ಬರಬೇಕು ಅನ್ನೋದಕ್ಕೋಸ್ಕರ ನೀವು ಈ ಥರ ಒಂದು ಬೌಲಲ್ಲೋ ಗ್ಲಾಸ್ನೋ ಅಥವಾ ಪ್ಲೇಟ್ನೋ ಇಟ್ಕೊಂಡು ಈ ಥರ ಒತ್ಕೊಂಡ್ರೆ ಈಕ್ವಲ್ ಆಗಿ ಒಂದೇ ಥರ ಬರುತ್ತೆ. ಸೊ ಫಾಸ್ಟಾಗೂ ಕೂಡ ನೀವು ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಒಂದಾದಮೇಲೆ ಒಂದು ಕಜ್ಜಾಯ ಹಾಕ್ತಾ ಬೇಯಿಸ್ಕೊತಾ ಹೋಗೋಣ. ಒಂದು ಕಜ್ಜಾಯ ಹಾಕಿ ಅದು ಸ್ವಲ್ಪ ಬೆಂದು ಮೇಲ್ಗಡೆ ತೇಲ್ಕೊಂಡು ಬಂದ ಮೇಲೇ ಇನ್ನೊಂದು ಹಾಕೋದ್ರಿಂದ ಒಂದಕ್ಕೊಂದು ಅಂಟಲ್ಲ. ನೋಡಿ, ಕರೆಕ್ಟಾಗಿ ಇದು ಬೇಯ್ತಾ ಹೋಗ್ತಾ ಇದೆ. ಒಂದು ಬೇಯ್ತು ಇನ್ನೊಂದು ತೆಗಿಬೇಕು ಅಂತ ಅನ್ನೋಷ್ಟರಲ್ಲಿ ಇನ್ನೊಂದು ಬೇಯೋದಕ್ಕೆ ರೆಡಿಯಾಗಿರುತ್ತೆ. ಸೊ ಒಬ್ಬರೇ ಮಾಡ್ಕೊಳ್ಳುವಾಗ ನೀವು ಈ ರೀತಿ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ಸೊ ರುಚಿಯಾಗಿರುವಂಥ ಒಂದೊಳ್ಳೆ ಘಮ ಇರುವಂಥ ಕಜ್ಜಾಯ ರೆಡಿಯಾಗಿದೆ. ಇದನ್ನು ಯಾವ ಸಮಯದಲ್ಲಿ ಬೇಕಾದರೂ ನೀವು ಮಾಡ್ಕೊಂಡು ತಿನ್ನಬೇಕು ಅಂದರೆ ಇದು ಈ ಕಜ್ಜಾಯ ಪಾಕನ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 3 ತಿಂಗಳವರೆಗೂ ಇರುತ್ತೆ. ಬೇಕಂದಾಗ ನೀವು ಬಿಸಿ ಬಿಸಿ ಕಜ್ಜಾಯ ಮಾಡ್ಕೊಂಡು ತಿನ್ಬೋದು. ಮಧ್ಯದಲ್ಲಿ ಹೋಲ್ ಮಾಡೋದ್ರಿಂದ ಈ ರೀತಿ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ. ಕೆಲವೊಮ್ಮೆ ಒಳಗಡೆ ಬೇಯಲ್ಲ ಅಂತನವ್ರಿಗೆ ಈ ರೀತಿ ಹೋಲ್ ಕೂಡ ಮಾಡಿ ಬೇಯಿಸ್ಕೋಬೋದು. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ರುಚಿಯಾಗಿರುವಂಥ ಕಜ್ಜಾಯ ರೆಡಿಯಾಗಿದೆ. ಹಾಗೆ ಮುಖ್ಯವಾಗಿ ನಾನು ಈ ಕಜ್ಜಾಯ ಮಾಡುವಾಗ ಎಣ್ಣೆನ ತೆಗೆಯೋದಕ್ಕೆ ಒಂದು ಸೇಫ್ಟಿ ಟೂಲ್ನ ನಿಮಗೆ ತೋರಿಸಿದ್ದೆ. ನಾನು ಈಗಾಗಲೇ ಒಂದು ರೀಲ್ ತೋರಿಸಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ತೋರಿಸಿದ್ದೀನಿ. ಸೊ ಅದು ಆ ಒಂದು ಎಣ್ಣೆ ಪ್ರೆಸರ್ ಅಥವಾ ವುಡನ್ ಪ್ರೆಸರ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಕಜ್ಜಾಯ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಎಣ್ಣೆ ತೆಗೆಯೋದಕ್ಕೋಸ್ಕರನೇ ಈ ವುಡನ್ ಪ್ರೆಸರ್ನ ಬಳಸ್ತಾರೆ. ಇದರ ಲಿಂಕನ್ನು ನಾನು ಈಗಾಗಲೇ ಅಮೆಝಾನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ನೋಡಿ, ಎಕ್ಸ್ಟ್ರಾ ಎಣ್ಣೆ ಎಲ್ಲ ಈ ರೀತಿ ಪ್ಲೇಟಲ್ಲಿ ಕಲೆಕ್ಟ್ ಆಗಿರುತ್ತೆ. ಇದೇ ರೀತಿ ನೀವು ಕೂಡ ಈ ಹಬ್ಬಕ್ಕೆ ಕಜ್ಜಾಯ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮಗಿನ್ನೂ ಸಮಯ ಇಲ್ಲ, ಮಾಡಕ್ಕೆ ಬರಲ್ಲ ಅಂತನವರಿಗಾದರೆ ನಮ್ಮ ವೆಬ್ಸೈಟ್ ಮೂಲಕ ಅಥವಾ ವಾಟ್ಸಪ್ ನಂಬರ್ ಮೂಲಕ ನಮ್ಮ ಹೋಮ್ ಮೇಡ್ ಕಜ್ಜಾಯನ ನೀವು ಟ್ರೈ ಮಾಡ್ಬೋದು. 2 ಇಂಗ್ರೀಡಿಯೆಂಟ್ ಲಡ್ಡು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ 1 ಕಪ್ಪಷ್ಟು ಬೆಲ್ಲ, 1.5 ಕಪ್ಪಷ್ಟು ಹಸಿ ಕಾಯಿ ತುರಿ, ಅಂದರೆ ಆಗಷ್ಟೇ ಕಾಯಿನ ಒಡೆದು ತುರಿದು ಇಟ್ಕೊಂಡಿರುವಂಥ ಹಸಿಕಾಯಿಯಿಂದ ಲಡ್ಡು ಮಾಡ್ತಾ ಇದ್ದೀವಿ. ಇದೊಂದು ಹೆಲ್ದಿ ಲಡ್ಡು ಅಂತಲೇ ಹೇಳ್ಬೋದು. ಸೊ 1 ಕಪ್ಪಷ್ಟು ಬೆಲ್ಲಕ್ಕೆ 1.5 ಕಪ್ಪಷ್ಟು ಕಾಯಿ ತುರಿ ಹಾಕಿ ಸಣ್ಣ ಊರಿನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಕಾಯಲ್ಲಿರುವಂಥ ನೀರಿನಂಶ ಎಲ್ಲ ಹೋಗಿ ಅದು ಬೆಲ್ಲ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಬೇಯುವವರೆಗೂ ಸಣ್ಣ ಊರಿನಲ್ಲಿ ಈ ರೀತಿ ಬೇಯಿಸ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೆಲವೇ ನಿಮಿಷದಲ್ಲಿ ರೆಡಿಯಾಗುವಂಥ ಲಡ್ಡು ಇದು. ಅಷ್ಟೇ ಹೆಲ್ದಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಸ್ವಲ್ಪ ಬಿಸಿ ಕಮ್ಮಿ ಆದ ನಂತರ ನಾವು ಇದನ್ನು ಲಡ್ಡು ಕಟ್ಕೋಬೋದು. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಲಡ್ಡು ಮಾಡ್ಕೊಳ್ಳೋಣ. ಈ ಲಡ್ಡು ನೀವು ತುಂಬ ದಿನ ಇಟ್ಕೊಂಡು ತಿನ್ಬೋದು, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಹಾಗೆ ಕ್ವಿಕ್ ಆಗಿ ಕೂಡ ನೀವು ಮಾಡ್ಕೋಬೋದು. ಲಡ್ಡು ಎಲ್ಲ ಕಟ್ಕೊಂಡ ನಂತರ ಲಾಸ್ಟಲ್ಲಿ ನಾವು ಇದನ್ನು ಸ್ವಲ್ಪ ಒಣಗಿರುವಂಥ ಕೊಬ್ಬರಿ ಪುಡಿನಲ್ಲಿ ಇದನ್ನು ಹೊರಳಿಸ್ಕೊಳ್ಳೋಣ. ನೋಡಿ, ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೇವಲ 2 ಇಂಗ್ರೀಡಿಯೆಂಟನ್ನು ಬಳಸ್ಕೊಂಡು ನೀವು ಈ ರೀತಿ ಹಸಿಕಾಯಿಯಿಂದ ಕೊಕೊನಟ್ ಲಡ್ಡು ಮಾಡ್ಕೋಬೋದು. ಇದು ರುಚಿಯಾಗಿರೋದಷ್ಟೇ ಅಲ್ಲ, ಹೆಲ್ದಿಯಾಗೂ ಇರುತ್ತೆ. ಅಷ್ಟೇ ತುಂಬ ದಿನ ಇಟ್ಕೊಂಡು ಕೂಡ ನೀವು ಉಪಯೋಗಿಸ್ಕೋಬೋದು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋಂಥ ಲಡ್ಡು ಇಲ್ಲಿ ರೆಡಿಯಾಗಿದೆ. ಸೊ ಈ ಕೊಕೊನಟ್ ಲಡ್ಡು ನೀವು ಒಮ್ಮೆ ಟ್ರೈ ಮಾಡಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಮತ್ತೊಂದು ಲಡ್ಡು ರೆಸಿಪಿ ಇದು. ಇದು ಡ್ರೈ ಕೊಕೊನಟ್ ಲಡ್ಡು. ಮೊದಲನೇದಾಗಿ ಬಾಣಲಿನಲ್ಲಿ 2 ಸ್ಪೂನಷ್ಟು ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಡ್ರೈ ಕೊಕೊನಟ್ ಲಡ್ಡು ಅಂದರೆ ಒಣಗಿರುವಂಥ ಕೊಬ್ಬರಿಯನ್ನು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ನಾವು ಇದಕ್ಕೆ ಉಪಯೋಗಿಸ್ಕೋಬೋದು. ಒಂದು ದೊಡ್ಡ ಕೊಬ್ಬರಿಯನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ಕೆಟಲ್ಲಿ ನಮಗೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಅಥವಾ ಮನೇಲಿ ಕೊಬ್ಬರಿ ಇದ್ದರೆ ಕೊಬ್ಬರಿಯನ್ನೇ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿಕೊಂಡು ಸಣ್ಣ ಮಿಕ್ಸಿ ಜಾರಲ್ಲಿ ಈ ರೀತಿ ಪೌಡರ್ ಫಾರ್ಮಲ್ಲಿ ಮಾಡಿ ಇಟ್ಕೋಬೇಕು. ಇದಕ್ಕೆ ಕೊಬ್ಬರಿ ತುರಿಯಲ್ಲ, ಕೊಬ್ಬರಿನ ಪೌಡರ್ ಮಾಡಿನೇ ಲಡ್ಡು ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು. ತುಪ್ಪದಲ್ಲಿ 1-2 ನಿಮಿಷ ಇದನ್ನು ಹುರ್ಕೋಬೇಕು. ಇದರಲ್ಲಿರುವಂಥ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಹಾಗೆ ಇದರ ಬಣ್ಣ ಚೇಂಜ್ ಆಗಬಾರ್ದು. ಸಣ್ಣ ಊರಿನಲ್ಲೇ ಈ ರೀತಿ ಹುರ್ಕೊಂಡಾಗಿದೆ. ಇದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಮತ್ತು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವೀಟ್ಗೋಸ್ಕರ ನಾವು ಇದಕ್ಕೆ ಸಕ್ಕರೆ ಬೆಲ್ಲದ ಬದಲಾಗಿ
ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಲಡ್ಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಬೈಂಡಿಂಗ್ಗೂ ಹೆಲ್ಪ್ ಮಾಡುತ್ತೆ. ಸಕ್ಕರೆ ಬೆಲ್ಲ ಏನು ಬಳಸದೆ ಡ್ರೈ ಕೋಕೋನಟ್ ಪೌಡರ್ ಮತ್ತು ಕಂಡೆನ್ಸ್ ಮಿಲ್ಕಿಂದ ರುಚಿಯಾಗಿರುವ ಲಡ್ಡು ನೀವು ಇನ್ಸ್ಟೆಂಟಾಗಿ 5 ನಿಮಿಷದಲ್ಲಿ ಮಾಡ್ಕೋಬೋದು. ಸೊ ಲಾಸ್ಟ್ ಮಿನಿಟ್ ಸ್ವೀಟ್ ಥರ ನೀವು ಇದನ್ನು ಲಡ್ಡು ಫಾರ್ಮಲ್ಲೂ ಮಾಡ್ಕೋಬೋದು ಅಥವಾ ಬರ್ಫಿ ಥರ ಕೂಡ ಮಾಡ್ಕೋಬೋದು. ಕಂಡೆನ್ಸ್ ಮಿಲ್ಕ್ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೋತಾ ಹೋದರೆ ಇದೆಲ್ಲ ನೀಟಾಗಿ ಬೈಂಡ್ ಆಗುತ್ತೆ. ಇಷ್ಟ ಆದರೆ ಆಯಿತು, ಸ್ಟವ್ ಆಫ್ ಮಾಡಿ ಸ್ವಲ್ಪ ಇದು ಬಿಸಿ ಕಮ್ಮಿ ಆದಮೇಲೆ ನಾವು ಸ್ವಲ್ಪ ಮುಟ್ಟೋಷ್ಟು ಬಿಸಿ ಇದೆ ಅನ್ನುವಾಗಲೇ ಲಡ್ಡು ಕಟ್ಕೋಬೋದು. ಮೆಜರ್ಮೆಂಟಲ್ಲಿ ಹೇಳಬೇಕು ಅಂದರೆ 1/4 kg ಕೊಬ್ಬರಿ ಪುಡಿಗೆ ಸುಮಾರು 100 ml ಅಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ನೋಡಿ, ಈ ರೀತಿ ಲಡ್ಡು ಕಟ್ಟಕ್ಕೆ ಹಾಕ್ತಿದೆ ಅಂತಂದರೆ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸ್ವಲ್ಪ ಇದು ಮುಟ್ಟೋಷ್ಟು ಬಿಸಿ ಇರುವಾಗಲೇ ನಾವು ಲಡ್ಡು ಕಟ್ಕೊಂಡು ರೆಡಿ ಮಾಡ್ಕೋಣ. ಹಾಗೆ ಇದು ಕಂಡೆನ್ಸ್ ಮಿಲ್ಕ್ ಹಾಕಿರೋದ್ರಿಂದ ಸ್ವಲ್ಪ ಅಂಟಂಟ್ ಅನ್ಸುತ್ತೆ. ಮೇಲ್ಗಡೆ ಇದನ್ನು ಒಣ ಕೊಬ್ಬರಿಯಿಂದ ಈ ರೀತಿ ಹೊರಳಿಸೋದ್ರಿಂದ ಅಂಟಂಟ್ ಅನ್ಸಲ್ಲ. ಇದನ್ನು ಕೂಡ ನೀವು ತುಂಬ ದಿನ ಇಟ್ಕೊಂಡು ತಿನ್ಬೋದು, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಸೊ ಇದು ಬೆಳ್ಳಿಗಿರಬೇಕು ಅಂದರೆ ನೀವು ಇದೇ ರೀತಿ ಲಡ್ಡು ಮಾಡ್ಕೋಬೋದು. ಇನ್ನು ಸ್ವಲ್ಪ ಬಣ್ಣ ಇರಬೇಕು ಅಥವಾ ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ನೀವು ಇದಕ್ಕೆ ಕಲರ್ಸ್ ಕೂಡ ಅಂದರೆ ಫುಡ್ ಕಲರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ರುಚಿಯಾಗಿರುವಂಥ ಕಂಡೆನ್ಸ್ ಮಿಲ್ಕ್ ಮತ್ತು ಒಣ ಕೊಬ್ಬರಿ ಉಪಯೋಗಿಸ್ಕೊಂಡು ಕೇವಲ 2 ingredients ಮಾಡಿರುವಂಥ ಕೋಕೋನಟ್ ಲಡ್ಡು ಇಲ್ಲಿ ರೆಡಿಯಾಗಿದೆ. ನೋ ಫೇಲ್, ನೋ ಕ್ರ್ಯಾಕ್, ನೋ ಮೈದಾ, ನೋ ಬೇಕಿಂಗ್ ಸೋಡಾ, ನೋ ಬೇಕಿಂಗ್ ಪೌಡರ್ ಗುಲಾಬ್ ಜಾಮೂನ್. ಅದು ಹೋಲ್ ವೀಟ್ ಬ್ರೆಡ್ಡಿಂದ ಮಾಡಿರುವಂಥ ಗುಲಾಬ್ ಜಾಮೂನ್. ಸೊ ಯಾರಿಗೂ ಜಾಮೂನ್ ಮಾಡೋಕ್ಕೆ ಬರಲ್ಲ ಅಂತನವರು ಕೂಡ ಈಸಿಯಾಗಿ ಮಾಡ್ಕೊಳ್ಳೋಂಥ ಜಾಮೂನ್ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ. ಮೊದಲನೇದಾಗಿ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. 1 cup ಸಕ್ಕರೆ, 2 cup ನೀರು ಹಾಕಿದ್ದನ್ನು 5 ನಿಮಿಷ ಕುದಿಸ್ಕೋಬೇಕು. ಇದು ಪಾಕ ಬರೋದಲ್ಲ, ಸಕ್ಕರೆ ಚೆನ್ನಾಗಿ ಕುದಿಬೇಕು ಅಷ್ಟೆ. ಇದು ಕುದಿಯುವಂಥ ಟೈಮಲ್ಲೇ ಒಂದು 5-6 esl ಕೇಸರಿ ದಳಗಳನ್ನು ಹಾಕೋಣ. ಕೇಸರಿ ದಳ ಹಾಕೋದ್ರಿಂದ ಸಕ್ಕರೆ ಪಾಕದಲ್ಲಿ ಅಥವಾ ಸಕ್ಕರೆ ನೀರಲ್ಲಿ ಒಂದು ಒಳ್ಳೆ ಕಲರ್ ಇರುತ್ತೆ ಅಥವಾ ಫುಡ್ ಕಲರ್ ನೀವು ಉಪಯೋಗಿಸ್ಕೋಬೋದು. 5 ನಿಮಿಷ ಚೆನ್ನಾಗಿ ಕುದ್ದಿದಾಗಿದೆ. ಇದು ಕುದಿ ಬಂದ ನಂತರ ಇನ್ನೇನು ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಇದು ಪಾಕ ಬಂದಿಲ್ಲ, ಚೆನ್ನಾಗಿ ಸಕ್ಕರೆ ಕುದ್ದಿರುವಂಥ ಶುಗರ್ ಸಿರಪ್ ಇಲ್ಲಿ ರೆಡಿಯಾಗಿದೆ. ಸುಮಾರು 1/2 spoon ಏಲಕ್ಕಿ ಪುಡಿ ಹಾಕಿ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಕೊಂಡು ನಮಗೆ ಬೇಕಾಗಿರುವಂಥ ಗುಲಾಬ್ ಜಾಮೂನ್ಗೆ ಬ್ರೆಡ್ನ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹೋಲ್ ವೀಟ್ ಬ್ರೆಡ್ನ ಉಪಯೋಗಿಸ್ಕೊಂಡಿದ್ದೀನಿ, ಇದರಲ್ಲಿ ಮೈದಾ ಇರಲ್ಲ. ನೀವು ಬೇಕಿರೋ ವೈಟ್ ಬ್ರೆಡ್ನ ಕೂಡ ಉಪಯೋಗಿಸ್ಕೊಂಡು ಸೇಮ್ ಇದೇ ರೀತಿಯಲ್ಲಿ ನೀವು ಮಾಡ್ಕೋಬೋದು. ಸೊ ಇದೊಂದು ಎಕ್ಸ್ಪೆರಿಮೆಂಟ್ ನಾನು ಮಾಡ್ತಾ ಇದ್ದೀನಿ, ಹೋಲ್ ವೀಟ್ ಬ್ರೆಡ್ಡಿಂದ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಬ್ರೆಡ್ನ ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ನಂತರ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೋಣ. ಅಥವಾ ನೀವು ಇದನ್ನ ಕೈಯಲ್ಲಿ ಮುರಿದು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ತರ ಮಾಡಿಕೊಂಡು ಕೂಡ ರೆಡಿ ಮಾಡ್ಕೋಬಹುದು. ನಂತರ ಇದನ್ನ ಕಲಸ್ಕೊಳ್ಳೋದಕ್ಕೋಸ್ಕರ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂತ ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ. ಇಲ್ಲಿ ನಾವು ಮಿಲ್ಕ್ ಪೌಡರ್ ಆಗಲಿ ಏನು ಬಳಸುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಾಯಿಸಿ ಆರಿಸಿರುವಂತ ಹಾಲನ್ನ ಹಾಕಿ ಚೆನ್ನಾಗಿ ಕಲಸಿ ಈ ರೀತಿ ರೆಡಿ ಮಾಡ್ಕೋಬೇಕು. ಸಾಫ್ಟ್ ಆಗಿರುವಂತ ಹಿಟ್ಟು ಈ ರೀತಿ ಕಲಸಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಹಾಲನ್ನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು. ಇನ್ ಕೇಸ್ ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ತೆಳ್ಳಿಗಿದೆ ಅನ್ಸಿದ್ರೆ ಇನ್ನೊಂದು 2 pieces ಬ್ರೆಡ್ನ ತುಂಡುಗಳನ್ನ ಸೇರಿಸ್ಕೊಂಡು ಈ ತರ ನೀವು ಸಾಫ್ಟ್ ಆಗಿ ಕಲಸಿ ರೆಡಿ ಮಾಡ್ಕೋಬಹುದು. ಮತ್ತೆ ಇದನ್ನ ರೆಸ್ಟ್ ಮಾಡೋದಕ್ಕೆ ಇಡುವಂತ ಅವಶ್ಯಕತೆ ಇಲ್ಲ. ಇಮ್ಮಿಡಿಯೇಟ್ ಆಗಿ ನೀವು ಅವಾಗಲೇ ಉಂಡೆಗಳನ್ನ ಮಾಡಿ ಜಾಮೂನ್ ಕರೆದು ರೆಡಿ ಮಾಡ್ಕೋಬಹುದು. ಮೀಡಿಯಂ ಸೈಜಲ್ಲಿ ನಾನು ಇದನ್ನ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಉಂಡೆ ಮಾಡುವಾಗ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಳ್ಳೋದ್ರಿಂದ ಒಂದು ಮೇಲ್ಗಡೆ ಒಳ್ಳೆ ಶೈನ್ ಕೂಡ ಕಾಣಿಸುತ್ತೆ. ನಂತರ ನಾವು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿರುವಂಥ ಶುಗರ್ ಸಿರಪ್ನ ಸ್ವಲ್ಪ ಅಗಲವಾಗಿರುವಂಥ ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ. ಸಕ್ಕರೆ ಪಾಕ ಎಲ್ಲ ಜಾಮೂನ್ಗೂ ಇಡಬೇಕು ಅಂದರೆ ಈ ಥರ ಸ್ವಲ್ಪ ಅಗಲವಾಗಿರೋ ಪಾತ್ರೆನ ಉಪಯೋಗಿಸ್ಕೋಬೇಕು. ತುಂಬ ಡೆಪ್ತ್ ಇರೋದಾದರೆ ಕೆಲವು ಜಾಮೂನೆಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಇನ್ನು ಕೆಲವೆಲ್ಲ ಮೇಲಿರುತ್ತೆ, ಸಕ್ಕರೆ ಪಾಕ ನೀಟಾಗಿ ಇಡಿಯಲ್ಲ. ಸೊ ಜಾಮೂನ್ ಸಿರಪ್ನ ಒಂದು ಬೇರೆ ಪಾತ್ರೆನಲ್ಲಿ ಹಾಕಿದ ನಂತರ ಎಣ್ಣೆ ಬಿಸಿ ಮಾಡಿಕೊಂಡು ಮೀಡಿಯಂ ಹೀಟಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದು ಬ್ರೆಡ್ಡಿಂದ ಮಾಡಿರೋದು ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಇದು ರೆಡಿ ಆಗ್ತಿದೆ ಅಂತ, ಎಲ್ಲೂ ಒಂದು ಸ್ವಲ್ಪ ಕ್ರ್ಯಾಕ್ ಕೂಡ ನಿಮಗೆ ಬರಲ್ಲ. ಹೊಂಬಣ್ಣ ಬರೋವರೆಗೂ ಇದನ್ನು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಾಗಿದೆ. ಇದೇ ರೀತಿ ನಾನು 2 batchಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಮಯ ಇಲ್ಲ ಅಂತನವರು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ರೆಸಿಪಿ, ಜಾಮೂನ್ ಪ್ಯಾಕೆಟ್ ಇಲ್ಲ ಅಥವಾ ಬೇರೆ ಏನು ಇಂಗ್ರೀಡಿಯೆಂಟ್ ಇಲ್ಲ ಅಂದರೂ ಕೂಡ ಸಕ್ಕರೆ ಮತ್ತು ಏನು ಬ್ರೆಡ್ ಇದ್ದರೆ ಯಾವಾಗ ಬೇಕಾದ್ರೂ ನೀವು ಈ ರೀತಿ ಗುಲಾಬ್ ಜಾಮೂನ್ ಮಾಡ್ಕೋಬೋದು. ಹಬ್ಬಕ್ಕೆ ಮುಂಚೆನೇ ನೀವು ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡು ಕೂಡ ಹಬ್ಬದ ದಿನ ನೀವು ಏನು ಗೆಸ್ಟ್ ಬಂದಾಗ ಅಥವಾ ಮನೇಲಿರುವಂಥವರಿಗೆ ಸರ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ರುಚಿಯಾಗಿರುವಂಥ ಬ್ರೆಡ್ ಗುಲಾಬ್ ಜಾಮೂನ್ ಇಲ್ಲಿ ರೆಡಿಯಾಗಿದೆ. ಸ್ವಲ್ಪ ಬಿಸಿ ಇರುವಂಥ ಶುಗರ್ ಸಿರಪ್ಪಲ್ಲಿ ನಾವು ಕರೆದಿಟ್ಕೊಂಡಿರುವಂಥ ಜಾಮೂನನ್ನು ಹಾಕಿ ಒಂದು 10 ನಿಮಿಷ ಮುಚ್ಚಿ ಬಿಟ್ಬೇಡ.
ನಿಜ ಹೇಳಬೇಕಂದ್ರೆ ನಾವು ಮಾಮೂಲಿಯಾಗಿ ಮಾಡುವಂಥ ಜಾಮೂನ್ ಸ್ವಲ್ಪ 10 ನಿಮಿಷದಲ್ಲಿ ಇದು ಶುಗರ್ ಸಿರಪ್ನ ಎಳ್ಕೊಂಡು ಸಾಫ್ಟಾಗಿರುತ್ತೆ. ಆದರೆ ನಾವಿವತ್ತು ಮಾಡಿರೋದು ಹೋಲ್ ವೀಟ್ ಬ್ರೆಡ್ಡಿಂದಾಗಿರೋದ್ರಿಂದ ಶುಗರ್ ಸಿರಪ್ ಹಿಡಿಯೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುತ್ತೆ. ಅದು 1 ಗಂಟೆ ಇರ್ಬೋದು ಅಥವಾ 1 ದಿನ ಮುಂಚೆನೇ ನೀವು ಮಾಡಿಟ್ಕೊಂಡ್ರೆ ಈ ರೀತಿ ಜ್ಯೂಸಿ ಜಾಮೂನ್ ರೆಡಿ ಆಗುತ್ತೆ. ಸೊ ಯಾರಿಗೂ ಏನು ಅನ್ಸೋದೇ ಇಲ್ಲ ಇದು ಏನು ಹೋಲ್ ವೀಟ್ ಬ್ರೆಡ್ನಿಂದ ಮಾಡಿರುವಂಥ ಜಾಮೂನ್ ಅಂತ. ಅದೇ ರೀತಿ ಜ್ಯೂಸಿ ಆಗಿರುವಂಥ ಜಾಮೂನ್ ನೀವು ಹೋಲ್ ವೀಟ್ ಬ್ರೆಡ್ಡಿಂದ ಅಥವಾ ವೈಟ್ ಬ್ರೆಡ್ಡಿಂದ ಕೂಡ ನೀವು ಜಾಮೂನ್ ಮಾಡ್ಕೋಬೋದು. ನೋ ಫೇಲ್ ನೋ ಕ್ರ್ಯಾಕ್ ಜಾಮೂನ್ ಇಲ್ಲಿ ರೆಡಿಯಾಗಿದೆ. ರೆಸಿಪಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೆಣ್ಣೆ ಮುರುಕು ಮಾಡೋದಕ್ಕೋಸ್ಕರ ಇಲ್ಲಿ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಉದ್ದಿನ ಬೇಳೆನ ಒಂದು ಸ್ವಲ್ಪ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನಂತರ ನಾವು ಹುರ್ಕೋಬೇಕು. ಇದು ತೊಳೆದಿಲ್ಲ, ಬಟ್ಟೆನಲ್ಲಿ ಒಂದ್ಸತಿ ಒರೆಸ್ಬಿಟ್ಟು ನಂತರ ಹುರ್ಕೋಣ. ನೀವು ಕಪ್ ಮೆಜರ್ಮೆಂಟ್ ಅಥವಾ ಗ್ಲಾಸ್ ಮೆಜರ್ಮೆಂಟಲ್ಲಿ ಇದನ್ನು ತಗೋಬೋದು. 1 ಕಪ್ಪಷ್ಟು ಉದ್ದಿನ ಬೇಳೆನ ಸಣ್ಣ ಊರಿನಲ್ಲಿ 2-3 ನಿಮಿಷ ಹುರ್ಕೋಬೇಕು. ಇದು ಹುರಿತಾ ಹೋದಂಗೆ ಇದ್ರದ್ದು ಒಂದು ಒಳ್ಳೆ ಘಮ ಬರುತ್ತೆ, ಹಾಗೆ ಲೈಟಾಗಿ ಇದು ಕೆಂಪಗಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಣ. ಉದ್ದಿನ ಬೇಳೆ ಒಂದು ಒಳ್ಳೆ ಘಮ ಬರ್ತಿದೆ, ಹಾಗೆ ಬಣ್ಣ ಕೂಡ ಸ್ವಲ್ಪ ಕೆಂಪಗಾಗಿದೆ. ಇಷ್ಟ ಆದರೆ ಆಯಿತು. ಇದೇ ಸೇಮ್ ಮೆಜರ್ಮೆಂಟಲ್ಲಿ ನಾವು 4 ಕಪ್ಪಷ್ಟು ಅಕ್ಕಿನೂ ಕೂಡ ಹುರ್ಕೋಬೇಕು. ಅಕ್ಕಿ ಹೇಗೆ ಅಂದರೆ ನಾವು ಇದು ಮುಟ್ಟೋಷ್ಟು ಬಿಸಿಯಾಗೋವರೆಗೂ ಮಾತ್ರ ಹುರ್ಕೋಬೇಕು, ಇದು ಬಣ್ಣ ಚೇಂಜ್ ಆಗಬಾರ್ದು. 4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ರಾ ರೈಸ್ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಇದೇ ಥರ ನೀವು ಸೊಸೈಟಿ ಅಕ್ಕಿ ಕೂಡ ಉಪಯೋಗಿಸ್ಕೋಬೋದು. ಬೆಣ್ಣೆ ಮುರುಕಿಗೆ ಮುಖ್ಯವಾಗಿ ನಮಗೆ ಇದು ಎರಡೇ ಸಾಕಾಗುತ್ತೆ, ಉದ್ದಿನ ಬೇಳೆ ಮತ್ತು ಅಕ್ಕಿ. 1 ಕಪ್ಪು ಉದ್ದಿನ ಬೇಳೆಗೆ 4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮುಟ್ಟೋ ಅಷ್ಟು ಬಿಸಿ ಆಗೋವರೆಗೂ ಮಾತ್ರ ನಾವು ಇದನ್ನು ಹುರ್ಕೋಣ. ನೋಡಿ, ಇದು ಮುಟ್ಟುವಾಗ ಸ್ವಲ್ಪ ಬಿಸಿ ಕೈಗೆ ತಾಕ್ತಿದೆ ಅಂದರೆ ಇಷ್ಟಾದರೆ ಸಾಕು. ಇದರಲ್ಲಿರೋವಂಥ ಸ್ವಲ್ಪ ತೇವಾಂಶ ಏನಾದರೂ ಇದ್ದರೆ ಅದು ಹೋಗೋವರೆಗೂ ಮಾತ್ರ ಹುರ್ಕೊಂಡ್ರೆ ಸಾಕು. ಬೆಣ್ಣೆ ಮುರುಕು ಮಾಡೋದಕ್ಕೆ ಉದ್ದಿನ ಬೇಳೆ ಮತ್ತು ಅಕ್ಕಿ ಇದೆರಡೇ ಸಾಕಾಗುತ್ತೆ. ತುಂಬ ಕ್ರಿಸ್ಪಿಯಾಗಿ ರುಚಿಯಾಗಿ ನೀವು ಬೆಣ್ಣೆ ಮುರುಕು ಮಾಡ್ಕೋಬೋದು. ನಾನು ಇದನ್ನು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಸುವಾಗ ನೀವು ಮಿಲ್ಲಲ್ಲಿ ಮಾಡಿಸ್ಕೋಬೋದು, ಮಿಕ್ಸಿನಲ್ಲೇ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ನೀವು ಈ ರೀತಿ ಹಿಟ್ಟು ರೆಡಿ ಮಾಡಿಟ್ಕೊಂಡ್ರೆ ಬೇಕಂದಾಗ ನೀವು ಬೆಣ್ಣೆ ಮುರುಕು ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಸ್ವಲ್ಪ ಇದನ್ನು ಜರಡಿ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಉದ್ದಿನ ಬೇಳೆ ಮತ್ತು ಅಕ್ಕಿ ಇದೆರಡನ್ನೂ ಕೂಡ ಪೌಡರ್ ಮಾಡಿಕೊಂಡು ಜರಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಇದಿಷ್ಟನ್ನು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ನಮಗೆ ಟೈಮ್ ಇಲ್ಲ ಅಂತನೋರಿಗಾದರೆ ನಮ್ಮ ಹತ್ರ ಬೆಣ್ಣೆ ಮುರುಕಿನ ಹಿಟ್ಟು ಕೂಡ ನಿಮಗೆ ರೆಡಿಯಾಗಿ ಸಿಗುತ್ತೆ. 250 ಗ್ರಾಮ್ ಪ್ಯಾಕೆಟಲ್ಲಿ ನಿಮಗೆ ಬೆಣ್ಣೆ ಮುರುಕಿನ ಹಿಟ್ಟು ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ 250 ಗ್ರಾಮ್ ಅಷ್ಟು ಪ್ಯಾಕೆಟಲ್ಲಿ ಸುಮಾರು ನೀವು ಬೆಣ್ಣೆ ಮುರುಕು ಮಾಡ್ಕೋಬೋದು. ನಾನು ಇಲ್ಲಿ ಫುಲ್ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. 3 ರೀತಿ ನಿಮಗೆ ರೆಸಿಪಿ ಇಲ್ಲಿ ಶೇರ್ ಮಾಡ್ತೀನಿ. ಬೆಣ್ಣೆ ಮುರುಕಿಗೆ ಮುಖ್ಯವಾಗಿ ನಮಗೆ ಬೇಕಾಗಿರೋದೆ ಬೆಣ್ಣೆ. ಸುಮಾರು 2 ಟೀ ಸ್ಪೂನ್ ಅಷ್ಟು ಬೆಣ್ಣೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಇಲ್ಲ ಅಂತನವರು ಎಣ್ಣೆನ ಬಿಸಿ ಮಾಡಿ ಹಾಕ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೋಬೋದು. ಅನಂತರ ರುಚಿಗೆ ಸ್ವಲ್ಪ ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಣ್ಣೆ ಈ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ಕೈಯಲ್ಲಿ ನಮಗೆ ಉಂಡೆ ಕಟ್ಟರೆ ಈ ರೀತಿ ಬರಬೇಕು. ಈ ಥರ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ. ಇದು ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ನೀರು, ಬಿಸಿ ನೀರಲ್ಲ, ನಾರ್ಮಲ್ ಆಗಿರುವಂಥ ನೀರನ್ನೇ ಹಾಕಿ ಈ ರೀತಿ ಮೃದುವಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ. ನೀವಿಲ್ಲಿ ಗಮನಿಸಿರ್ಬೋದು, ನಾವಿಲ್ಲಿ ಖಾರಕ್ಕೆ ಏನು ಉಪಯೋಗಿಸಿಲ್ಲ. ಸೊ ಮಕ್ಳಿಗೆ ತುಂಬ ಇಷ್ಟ ಆಗೋ ಥರ ನೀವು ಇದನ್ನು ಬಿಳಿ ಚಕ್ಲಿ ಥರ, ಬೆಣ್ಣೆ ಮುರುಕ್ ಥರ ಮಾಡ್ಕೊಡ್ಬೋದು. ರೀಸೆಂಟಾಗಿ ನಾವು ಟ್ರೆಡಿಷ್ನಲ್ ಚಕ್ಲಿ ಹಿಟ್ಟನ್ನು ಲಾಂಚ್ ಮಾಡಿದ್ವಿ. ಅದರಲ್ಲಿ ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನ ಬೇಳೆ, ಹುರಿಗಡಲೆ ಎಲ್ಲನೂ ಮಿಕ್ಸ್ ಮಾಡಿದ್ವಿ. ತುಂಬ ರುಚಿಯಾಗಿರುವಂಥ ಚಕ್ಲಿ ನಾವು ಇದರಿಂದ ಮಾಡ್ಕೋಬೋದು. ತುಂಬ ಜನ ಈ ಚಕ್ಲಿ ಹಿಟ್ಟನ್ನ ನಾವು ಲಾಂಚ್ ಮಾಡಿದಾಗ ನಮಗೆ ಬೆಣ್ಣೆ ಮುರುಕಿನ ಹಿಟ್ಟು ಬೇಕು ಅಂತ ಕೇಳಿದರು. ಇದರಲ್ಲಿ ನಾವು ಮೆಣಸಿನಕಾಯಿ ಹಾಕಿರೋದ್ರಿಂದ ಬಣ್ಣನೂ ಕೆಂಪಗೆ ಬರುತ್ತೆ, ಹಾಗೆ ಸ್ವಲ್ಪ ಖಾರನೂ ಇರುತ್ತೆ. ಖಾರ ಬೇಡ, ನಮಗೆ ಬಿಳಿ ಚಕ್ಲಿ ಥರ ಮಾಡ್ಕೋಬೇಕು ಅಂತನವರಿಗೆ ನೀವು ಈ ರೀತಿ ಬೆಣ್ಣೆ ಮುರುಕಿನ ಹಿಟ್ಟನ್ನು ತೊಗೋಬೋದು, ಅಥವಾ ಬೆಣ್ಣೆ ಮುರುಕಿನ ಹಿಟ್ಟಿನಿಂದ ಬಿಳಿ ಚಕ್ಲಿ ಥರ ನೀವು ಮಾಡ್ಕೋಬೋದು. ಬೆಣ್ಣೆ ಮುರುಕು ಮಾಡೋದಕ್ಕೆ ಮೊದಲನೇದಾಗಿ ಬಾಣಲಿನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ಮೀಡಿಯಂ ಹೀಟಲ್ಲಿ ಎಣ್ಣೆ ಬಿಸಿ ಆದ ನಂತರ ನಾವು ಚಕ್ಲಿ ಹೋಳಿಂದರೆ ಡೈರೆಕ್ಟಾಗಿ ಮುರುಕನ್ನ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಬೆಣ್ಣೆ ಮುರುಕು ಅಂತಂದರೆ ನಮಗಿದು ಬಣ್ಣ ಜಾಸ್ತಿ ಕೆಂಪಗಾಗಲ್ಲ, ಹೀಗೇನೆ ಇರುತ್ತೆ. ಎಣ್ಣೆಯಿಂದ ಹೊರಗಡೆ ತೆಗೆದ ಮೇಲೆ ಲೈಟಾಗಿ ಸ್ವಲ್ಪ ಬ್ರೌನ್ ಕಲರ್ ಕಾಣಿಸುತ್ತೆ, ಯಾಕಂದರೆ ನಾವು ಇದಕ್ಕೆ ಉದ್ದಿನ ಬೇಳೆ ಹುರಿದು ಹಾಕಿರೋದ್ರಿಂದ ಲೈಟಾಗಿ ಬ್ರೌನ್ ಕಲರ್ ಬರುತ್ತೆ. ನೋಡಿ, ಇದರಲ್ಲಿ ನಮಗೆ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಪೂರ್ತಿಯಾಗಿರಲಿರುವಂಥ ನೊರೆ ಹೋಗುವವರೆಗೂ ಎರಡು ಕಡೆಗೂ ತಿರುಗಿಸಿ ಬೇಯಿಸ್ಕೊಂಡಾಗ ಕಂಪ್ಲೀಟಾಗಿ ನೊರೆ ಹೋಯಿತು ಅಂದರೆ ಇದು ಬೆಂದಿದೆ ಅಂತ ಅರ್ಥ. ಲೈಟಾಗಿ ಬ್ರೌನ್ ಕಲರ್ ಆದರೆ ಇದಾಗಿದೆ ಅಂತ ಅರ್ಥ. ಸೇಮ್ ಇದೇ ಹಿಟ್ಟಿಂದಲೇ ನೀವು ಚಕ್ಲಿ ಥರನೂ ಮಾಡ್ಕೋಬೋದು. ಉದ್ದಿನ ಬೇಳೆ ಹುರಿದು ನಂತರ ನಾವು ಪೌಡರ್ ಮಾಡಿ ಮಾಡಿರೋದ್ರಿಂದ ಒಂದೊಳ್ಳೆ ಘಮನೂ ಇರುತ್ತೆ, ತುಂಬ ದಿನ ಇದು ಕ್ರಿಸ್ಪಿಯಾಗಿರುತ್ತೆ, ಬೇಗ ಮೆತ್ತಗಾಗಲ್ಲ. ಇದೇ ಹಿಟ್ಟಿಂದ ನಾನು ಮುಚ್ಚೋರೆ ಮಾಡ್ತಾ ಇದ್ದೀನಿ. ನಾವು ಒಂದೇ ಹಿಟ್ಟನ್ನು ಈ ಥರ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ನೀವು ಮುರುಕು ಮಾಡ್ಕೊಳ್ಳಿ, ಚಕ್ಲಿ ಮಾಡ್ಕೊಳ್ಳಿ, ಅಥವಾ ಮುಚ್ಚೋರೆ ಮಾಡ್ಕೊಳ್ಳಿ, ಒಂದೇ ಬ್ಯಾಟರ್ ಅಥವಾ ಒಂದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು
ವಿವಿಧ ರೀತಿಯ ಸ್ನ್ಯಾಕ್ಸ್ನ ನೀವು ಟ್ರೈ ಮಾಡ್ಬೋದು. ರುಚಿಯಾಗಿರುವಂಥ ಮುರುಕು, ಚಕ್ಲಿ ಹಾಗೂ ಮುಚ್ಚೋರೆ ಮೂರು ರೆಡಿಯಾಗಿದೆ. ಸೊ ಈ ಥರ ಉದ್ದಿನಬೇಳೆನ ಬಳಸ್ಕೊಂಡು ಈ ಥರ ನೀವು ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು. ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೊ ಬೆಣ್ಣೆ ಮುರುಕನ್ನ ನಾವು ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡು ಇದ್ರ ಮೇಲಿಂದ ಸ್ವಲ್ಪ ಕರಿವೇ ಸೊಪ್ಪನ್ನ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿ ಹಾಕೋದ್ರಿಂದ ನೋಡಕ್ ಚೆನ್ನಾಗಿರುತ್ತೆ. ಗರಿಗರಿಯಾಗಿರುವಂತ ಬಾಯಲ್ಲಿಟ್ಟರೆ ಕರಗುವಂತ ಕೈಯಲ್ಲಿ ಹಿಡ್ಕೊಂಡ್ರೆ ಮುರಿಯೋ ಅಂತ ಮುರುಕು ರೆಸಿಪಿ ರೆಡಿಯಾಗಿದೆ. ಸೊ ಡಿಯರ್ಸ್, ಈ ಎಲ್ಲ ಸ್ನ್ಯಾಕ್ಸ್ ನೀವು ಟ್ರೈ ಮಾಡಿ, ಹಾಗೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಹೋಗ್ಬರ್ಲಾ.